ಮೊದಲಿಗೆ ಪ್ರಣಾಮ ಆಮೇಲೆ ಹೀಗೆ ಬನ್ನಿ ನಂತರ ಕಾಲನ್ನ ಎತ್ತಿ ಆಗಲ್ಲ ಬೀಗ್ರೆ ಹೀಗೆ ಈ ಕಾಲಿದೆಯಲ್ಲ ಮುಟ್ಬಿಡಿ ಪ್ರಣಾಮ ಹೋಗ್ತಾ ಇದೆ ಅಯ್ಯೋ ಏನು ಮಾಡ್ಕೊಂಡ್ಬಿಟ್ರಿ ಬೀಗ್ರೆ ನಾನೇ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಅವರೇ ಹಠ ಮಾಡಿ ಮಾಡಿದ್ರು ಏನು ವಕ್ರಾಸನ ಗೊತ್ತಿದೆ ಸರ್ ನಿಧಾನಕ್ಕೆ ಕೂತ್ಕೊಳ್ಳಿ ಆಗ್ತಿಲ್ಲ ಹಿಂಗೆ ಕಬ್ಬಿಣ ಕೊಡಿ ಕಬ್ಬಿಣ ಕೊಡಿ ಕಬ್ಬಿಣ ಕೊಡಿ ಮಾರ್ರೆ ಉಳಿಯುವುದಿಲ್ಲ ಅದು ಹೋಯ್ತು ನೀವು ಸುಮ್ಮನಿರಿ ಅಂಕಲ್ ಗೆ ಮೈಕೈ ಸೆಟ್ಕೊಂಡು ಬಾಯ್ ಬಡ್ಕೋತಾ ಇದಾರ ಇದೇನ್ ನಿಮ್ಗೆ ತಮಾಷೆನಾ ಗುರು ಅಣ್ಣ ಇಷ್ಟಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ ಅವ್ರ ಕಾಲಿನ ಹೆಬ್ಬೆಳೊತ್ತು ಸರಿ ಹೋಗುತ್ತೆ ಈ ಕಾಲ್ ಹೆಬ್ಬೆಟ್ಟಿತ್ತು ಸರಿ ಆಗುತ್ತೆ ಈ ತಲೆಯಲ್ಲಿ ಮಾತಾಡ್ಬೇಡ ಅಣ್ಣ ನನ್ನ ಮಾತನ್ನ ಅರ್ಥ ಮಾಡ್ಕೋ ಮನೆಯಲ್ಲಿರೋ ಕಸ ಎಲ್ಲ ಸೇರೋ ತಿಪ್ಪೆಗೇನೆ ಆದ್ರೆ ಅಲ್ಲಿಂದ ತಗೊಂಡು ಹೋಗೋದು ಮುನ್ಸಿಪಾಲಿಟಿ ವ್ಯಾನ್ ತಾನೆ ಮುನ್ಸಿಪಾಲಿಟಿ ವ್ಯಾನ್ ಹಾಗಾದ್ರೆ ಇದನ್ನ ಈಗ ಮುನ್ಸಿಪಾಲಿಟಿ ವ್ಯಾನ್ ಗೆ ಹಾಕಬೇಕು ಅಂತ ನೀನು ಹೇಳೋದಾ ಶಾ ಇವಾಗಷ್ಟೇ ವ್ಯಾನ್ ಹೋಯ್ತು ಮರ ಇನ್ನು ಬೆಳಗ್ಗೆ ತನಕ ಕಾಯಬೇಕಲ್ಲ ಎಂತ ಆಗಲಿಕ್ಕಿಲ್ಲ ಅಲ್ಲ ಇದು ಬೆಳಗ್ಗೆ ತನಕ ಅಣ್ಣ ನಮ್ಮ ಮೈಯಲ್ಲಿರೋ ನರ್ಗಳ ಕನೆಕ್ಷನ್ ಎಲ್ಲ ಕಾಲಿನ ಹೆಬ್ಬೆರಳಲ್ಲಿ ಇರುತ್ತೆ ನಿನ್ನ ತಲೆ ಅಂಕಲ್ ಮಲಗಿಬಿಟ್ರು ಆಯ್ತಲ್ಲ ಇವಳು ಕಾಲಿಂಗ್ ಬೆಲ್ ಹೊತ್ತಿದ್ಲು ಮನೆದು ಫುಲ್ ಫೀಸ್ ಹೋಯ್ತು ಆಯ್ತು ಇನ್ನು ಈ ಬಾಡಿಗೆ ಗಾಡಿನ ಗತಿ ನಾಳೆ ಬೆಳಿಗ್ಗೆವರೆಗೆ ಕಾಯ್ಬೇಕಲ್ಲ ಅಂತ ಅಂತ ಹೋಗಿದ ಹೋಗಿದ ಹೋಯ್ತ ಹೋಯ್ತ ಹೋಗಿದೆ ಹೋಗಿದೆ ಚಾನ್ಸ್ ಹೋಗಿದೆ ಉಂಟ ಉಂಟ ಹೋಗಿದೆ 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 ಉಂಟು ಬಚಾವು ಅಯ್ಯೋ ಸೆಟ್ಕೊಂಡಿದ್ ಕೈಯೆಲ್ಲ ಬಿಟ್ಬಿಡ್ತಲ್ಲ ಎಂತ ಮ್ಯಾಜಿಕ್ ಮಾಡ್ಬಿಟ್ಟೆ ಪುಟಿ ವೆರಿ ಗುಡ್ ಶಬಾಷ್ ಹೌದು ಹೇಗ್ ಮಾಡ್ದೆ ನನಗೂ ಇದೊಂದ್ ಸ್ವಲ್ಪ ಹೇಳ್ಕೊಡು ಮತ್ತೆ ಅಂಕಲ್ ಅದೇನಿಲ್ಲ ಈ ಕೈದು ಕಾಲ್ದು ಕನೆಕ್ಷನ್ ಇದೆಯಲ್ಲ ಆ ಕನೆಕ್ಷನ್ ಗೆ ಕಷಾಯ ಕುಡಿಸ್ಬೇಕು ಕಷಾಯ ಕುಡಿಸ್ಬೇಕು ಅಂಕಲ್ ಅದೇನಂದ್ರೆ ಅದು ಹೀರೆಕಾಯಿ ಬೇವಿನ ಸೊಪ್ಪಿಂದ ಕಷಾಯ ಮಾಡಿ ಅದು ತಗೊಂಡ್ಬಾ ಬೀಗ್ರೆ ಸಮಾಧಾನ ಮಾಡ್ಕೊಳ್ಳಿ ಕೂತ್ಕೊಳ್ಳಿ ನಿಮ್ಗೇನೋ ಆಗೋದಿಲ್ಲ ನಾವ್ ಇರ್ತೀವಿ ನಿಮ್ ಜೊತೆನಲ್ಲಿ ನೀವು ಬದುಕ್ತೀರಾ ಬೀಗ್ರೆ ಆರಾಮಾಗಿದ್ದೀನಿ ಸಂತೋಷ ಹಲೋ ಹಲೋ ಇವರು ಸುನೀಲ್ ಶೆಟ್ಟಿ ಇದ್ದಾರೆ ಚಿಪ್ಪು ನಿತ್ಯಾನಂದ್ ಶೆಟ್ಟಿ ಇದಾರಲ್ಲ ಅವರಿಗೆ ಸ್ವಲ್ಪ ಫೋನ್ ಕೊಡಿ ಒನ್ ಸೆಕೆಂಡ್ ಸರ್ ನಿಮ್ಗೆ ಹಲೋ ಎನ್ ಎಸ್ ಹಿಯರ್ ಅಯ್ಯೋ ಎನ್ ಎಸ್ ಅಲ್ಲಿ ಒಬ್ರು ಯೋಗ ಅಂತ ಇದ್ದಾರೆ ಅವರಿಗೆ ಸ್ವಲ್ಪ ಫೋನ್ ಕೊಡಿ ಯಾರ ಯೋಗಾನ ಅಯ್ಯ ಯೋಗ ಗೊತ್ತಿಲ್ಲ ನಿಮಗೆ ಅದೇ ದಾಡಿ ಸ್ವಾಮೀಜಿ ಯೋಗಪ್ಪ ಯೋಗ ಅಲ್ಲ ಅದು ಯೋಗ ಯೋಗನೋ ಯೋಗನೋ ಎಲ್ಲ ಒಂದೇ ನಮಗೆ ಏನ್ ಏನ ಅವನು ಅವನು ಇವನು ಅಂತ ಏನ್ ಮರ್ಯಾದೆ ಇಲ್ಲದೆ ಮಾತಾಡ್ತೀಯಲ್ಲ ನೀನು ಯೋಗಾನಂದ ಸ್ವಾಮಿ ಮಹಾತ್ಮರು ನಾಳೆ ನನ್ನ ಬೀಗರಾಗೋರು ರೀ ನಿಮಗೆ ಅದು ಮಾಗಾತ್ಮನೋ ಪೀಕನೋ ಅದನ್ನ ನನಗೆ ಗೊತ್ತಿಲ್ಲ ಆದ್ರೆ ಅವರು ನನಗೆ ದುಡ್ಡು ಕೊಡಬೇಕು ಸಾಲಗಾರ ಅದು 1 ಲಕ್ಷ ಕೊಡಬೇಕು ಗೊತ್ತಾ ಏನ 1 ಲಕ್ಷನ ನಿಮ್ಮ ಹತ್ರನ ಸಾಲ ಏನಯ್ಯ ಮಾತಾಡ್ತಾ ಇದೀಯ ನೀನು
ನಮ್ಮ ಬೀಗರು ಹಾಗೆ ಯಾರ ಹತ್ರನೂ ಒಂದು ಪೈಸಾ ಉಳಿಸೋದಿಲ್ಲ. ಐ ಮೀನ್ ಸಾಲ ಉಳಿಸಲ್ಲ ಅಂತ ಹೇಳಿದ್ದು. ಏನ ಏನು ಒಂದು ಲಕ್ಷ ಯಾರ ಯಾರ ನಿನ್ನ ಹೆಸರು ಏನು ಹೇಳು? ಯು ಡೋಂಟ್ ನೋ ಮೀ, ಐ ಆಮ್ ದ ಓನ್ಲಿ ಒನ್ ಅಂಡ್ ಓನ್ಲಿ ಭೂಪತಿ. ಏನ ಭೂಪತಿನ? ಓಹೋ, ಭೂಪತಿ ತಾನೇ? ಏನಪ್ಪ ಈ ಆಸಾಮಿಗೆ ನಮ್ಮ ಹೆಸರು ಕೂಡ ಗೊತ್ತಿಲ್ಲ ಇವರಿಗೆ. ಯಾವನಿಗೂ ಗೊತ್ತಾಗಲ್ಲ ಸರ್. ಬಿಡಿ ಸರ್, ನಾನು ಮಾತಾಡ್ತೀನಿ. ಸತ್ಯ, ಒಂದು ನಿಮಿಷ, ನಾ ಮಾತಾಡ್ತಾ ಇಲ್ವಾ ಇಲ್ಲಿ? ಏನೇ ಅದು ಸಾಲ, ಸರಿಯಾಗಿ ಮಾತಾಡು. ಅಯ್ಯ ಸ್ವಾಮಿ, ನೀವು ನಿಮ್ಮ ಬೀಕರ್ ಇದಾರಲ್ಲ ಅವ್ರಿಗೆ ಕೇಳಿ, ದುಡ್ಡು ತಕೊಂಡು ಅವ್ರು ಇಲ್ಲಿ ಬರ್ತಾರಾ ಇಲ್ಲದ ನಾನು ಅಲ್ಲಿ ಬರ್ಬೇಕಾ? ಓಕೆ ಓಕೆ ಅಲ್ಲ, ನಾನು ನೋಡು. ಹಲೋ ಹಲೋ ಹಲೋ, ಇಡಬೇಕಾಗಿರೋ ಜಾತಕದಲ್ಲಿ ಬತ್ತಿ ಇಟ್ಟಾಯ್ತು, ಈಗ ಟ್ರೈನ್ ಟ್ರ್ಯಾಕ್ ಮೇಲೆ ಬರುತ್ತೆ. ಕಟ್ ಮಾಡ್ಬಿಟ್ಟ. ಸತ್ಯ ಸತ್ಯ ಸತ್ಯ, ಈ ಭೂಪತಿ ಯಾರು? ಅಪ್ಪಾಜಿ, ಫೋನಲ್ಲಿ ನಿಮ್ಮನ್ನೇ ಕೇಳಿದ್ದು. ನೀವೇ ಹೇಳಿ ಭೂಪತಿ ಯಾರಂತ. ಅದು ನಾವು ಈ ಪೂಜೆ ಪುನಸ್ಕಾರ ಇವುಗಳಲ್ಲಿ ಮುಳುಗ್ ಹೋಗಿರ್ತೀವಲ್ಲ, ನೆನಪಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗತ್ತೆ. ಅಪ್ಪಾಜಿ ಹಿಂಗೆ ಹೇಳಿದ್ರೆ ಹೆಂಗಪ್ಪಾಜಿ? ನೀವೇ ದೊಡ್ಡವರು, ನೀವೇ ಹೇಳಿ. ಅಲ್ಲ, ನೀನೇ ಸಣ್ಣವನು, ನೀನು ನೆನಪಿಸ್ಕೋಬೋದಲ್ವೇನಪ್ಪ? ನೋಡಿ, ಯಾರು ಒಬ್ರು ನೆನಪು ಮಾಡಿಕೊಂಡು ಆ ಭೂಪತಿ ಯಾರು ಅಂತ ಹೇಳಿ. ನಿಮ್ಮನ್ನ ಕೇಳಿದ್ದು ಈಗ ಜ್ಞಾಪಕ ಬಂತು. ಹೇಳು. ಭೂಪತಿ ನಮ್ಮ ಕಿರಾಣಿ ಅಂಗಡಿಯವನು. ರೇಷನ್ ಅಂಗಡಿಯವನು? ಹೌದು ಅಂಕಲ್. ಅಲ್ಲ ಬಿಗ್ರೆ, ರೇಷನ್ ಅಂಗಡಿಯವ್ರ ಹತ್ರ 1 ಲಕ್ಷ ರೂಪಾಯಿ ಸಾಲ ಉಳಿಸಿದ್ದೀರಾ? ಅದೇನಂದ್ರೆ ನಮ್ಮ ಮನೆ ಸಪ್ಲೈಸ್ ಎಲ್ಲ ಅವನೇ ಕಳಿಸೋದು. ಆ್ಯಂಡ್ ಇದು ಮದುವೆ ಮನೆ ಅಲ್ವಾ, ಜನ ಜಾಸ್ತಿ. ಆ್ಯಂಡ್ ನಮ್ಮ ತಂದೆ ಇದಾರಲ್ವಾ? ಇದಾರಲ್ಲ ಪಾಲನೆ. ಹಾಂ ಇದ್ದಾರೆ. ಅವರು ಒಂದು ಸಂಸ್ಥೆ ಜೊತೆ ಕೆಲಸ ಮಾಡ್ತಾರೆ, ಬಡವರಿಗೋಸ್ಕರ ಕೆಲಸ ಮಾಡೋ ಸಂಸ್ಥೆ. ಈ ಮನೆಯಲ್ಲಿ ಇಷ್ಟು ಶುಭ ಕಾರ್ಯ ನಡೀತಾ ಇದೆಯಲ್ವಾ, ಅದಕ್ಕೆ ನಮ್ಮ ತಂದೆಯವರು ಭೂಪತಿ ಅಂಗಡಿಯಿಂದ ಸಕ್ಕರೆ ತಂದು ಊರಲ್ಲಿರೋ ಬಡವರಿಗೆಲ್ಲ ಹಂಚ ಹಾಕೊಟ್ರು. ಸಕ್ಕರೆ ಹಂಚಿದ್ರ ಯಾಕೆ? ಅವರು ಬಾಯಿ ಸಿಹಿ ಮಾಡಕ್. ಎಂಥ ಉಚ್ಚವಾದ ಭಾವನೆ, ಎಂಥ ನಿರ್ಮಲವಾದ ಮನಸ್ಸು. ಬೇಗರೆ, ನಾನೊಂದು ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ನಿಮ್ಮ ಸಂಸ್ಥೆಗೆ ನಾನು 1 ಲಕ್ಷ ರೂಪಾಯಿ ಈಗ ಕೊಡ್ತಾ ಇದ್ದೀನಿ, ಆನ್ ದಿ ಸ್ಪಾಟ್. ಉಚ್ಚ ವಿಚಾರ, ಕೊಡಿ ಬಿಗ್ರೆ, ಈಗಲೇ ಕೊಡಿ. ಬೇಡ ಬಿಗ್ರೆ, ಅವಶ್ಯಕತೆ ಬಿದ್ದಾಗ ನಾವೇ ನಿಮ್ಮ ಹತ್ರ ಒಂದೇನು 2 ಲಕ್ಷ ತಗೋತೀವಿ. ಹಾಯ್ ಅಪ್ಪಾಜಿ, ಬನ್ನಿ ಸರ್. ಇನ್ನು ಮುಂದೆ ತಮ್ಮ ಪಾಡಿಗೆ ತಾವು ಇದ್ದು ಬಿಡಿ. ಎಂತ ಹೆಂಗ ಸುಮಾರ, ನಾನು ಇಷ್ಟು ಮಾತಾಡಿದೆ ಮಾರ್ರೆ, ಒಂದಕ್ಕೆ ಸಹ ಕೌಂಟ್ ಡೈಲಾಗ್ ಇಲ್ಲ ಮಾರ್ರೆ. ನನ್ನ ಶಬ್ದಕೋಶ ಮುಗಿತು, ಐಶ್ವರ್ಯ ಮಾತಾಡಿ. ಅಂಕಲ್ ಹತ್ರ ಯಾಕೋ ದುಡ್ಡು ಕೇಳ್ತೀಯಾ? ಅಯ್ಯೋ, ಇನ್ನು ನನಗೋಸ್ಕರ ಕೇಳ್ತಿದ್ದೀನಾ ಗುರುವೆ? ಆ ಭೂಪತಿ ಕೊಡೋದು ಬೇಡವಾ, ಜೇಬಲ್ಲಿ ನಯಾ ಪೈಸಾ ಇಲ್ಲ, ಎಲ್ಲಿಂದ ಕೊಡೋದು? ಇದೆಲ್ಲ ಬಿಡೋ, ಅಂಕಲ್ ಹತ್ರ ದುಡ್ಡು ಕೇಳೋದು ಚೆನ್ನಾಗಿರುತ್ತಾ? ನಂಗೇನು ಗೊತ್ತು. ಆಯ್ತು, ಆ ಭೂಪತಿ ಅಂಕಲ್ಗೆ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಗೊತ್ತಿಲ್ಲಪ್ಪ, ನನಗೂ ಪದೇ ಪದೇ ಮಾಡ್ತಾನೆ ಇರ್ತಿದ್ದ, ನಾನು ಎತ್ತಿರ್ಲಿಲ್ಲ ಅಷ್ಟೇ. ಯಾಕೆ ಯಾಕೆ ಅಂದ್ರೆ ಇದ್ರಲ್ವ ದುಡ್ಡು ಕೊಡೋಕೆ, ಪದೇ ಪದೇ ಅದೇ ರಾಗ ಒಂದು ದುಡ್ಡು ಕೊಡು ದುಡ್ಡು ಕೊಡು ಅಂತಾನೆ. ಸತ್ಯ ಅಂಕಲ್, ಏನಿಲ್ಲ ಏನಿಲ್ಲ ಅಂಕಲ್. ನನ್ನ ತಂದೆ ಕೇಳು, ದುಡ್ಡು ಗೋವಾದಿಂದ ಬರ್ತಾ ಇದೆ ಅಂತ ಹೇಳು, ಬಂದ ತಕ್ಷಣ ತಲುಪಿಸ್ತೀವಿ ಅಂತ ಹೇಳು, ಪದೇ ಪದೇ ಫೋನ್ ಮಾಡೋದು ಬೇಡ. ಅಂಕಲ್ಗಂತೂ ಫೋನ್ ಮಾಡ್ಲೇಬಾರ್ದು ಅವನು. ಏನೋ ಹೇಳ್ತೀನಿ, ಹೋಗ ಟಚ್ ಎಲ್ಲ ಮಾಡ್ಬೇಡಲೇ, ಹೋಗ್ತೀನಿ. ಹೋಗ ಎಲ್ಗೋಗ್ಲಿ,
ನನಗೇನು ಗೊತ್ತು, ಪೂಜೆ ಮಾಡು ಹೋಗು. ಲೀಲಾಬಾಯಿ ನೋಡ್ರಿ, ಹೆಂಗಸಿನ ದುರಂಕಾರ ನೋಡ್ರಿ. ಹೋಗ್ಲಿ ಬಿಡಿ, ಅವರು ಹಿರಿಯರು, ಹಿರಿಯರಿಗೆ ಅವಹೇಳನ ಮಾಡುವುದು ತರವಲ್ಲ. ಅಂದ್ರೆ ಈ ಹೆಂಗಸ್ ಮಾಡೋ ಘನಂದಾರಿ ಕೆಲಸ ನೋಡಿ ನಿಮ್ಗೆ ಖುಷಿ ಆಗ್ತದ? ನಿಮ್ಗೆ ಕೋಪ ಬರೋದಿಲ್ವಾ? ಹಾಗಲ್ಲ, ಮತ್ತಿನ್ನೇಗೆ? ಹಿರಿಯರಿಗೆ ಆದರ ಗೌರವಗಳನ್ನು ಕೊಡುವುದು ನಮ್ಮ ಸಂಸ್ಕಾರ. ನೀವು ಸುಮ್ಮನೆ ಕೂತ್ಕೊಳ್ತೀರಾ? ನಿಮ್ಮ ಸಂಸ್ಕಾರ ಎಲ್ಲ ಕೇಳಿದ್ರೆ ಈ ಹೆಂಗಸ್ ನಮ್ಗೆ ಅಂತ್ಯ ಸಂಸ್ಕಾರ ಮಾಡ್ತದೆ ಮಾರ್ರೆ. ಅಲ್ಲಿ ನೋಡ್ರಿ, ಹೆಂಗಸಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಲಿಕ್ಕೆ ಧೈರ್ಯ ಇಲ್ಲ. ನಾವೆಲ್ಲ ಈ ಮನೆ ಮಂದಿ ಎಲ್ಲ ಸೇರಿ ಕಷ್ಟಪಟ್ಟು ಸುಳ್ಳಿನ ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು ಒಂದು ಸುಳ್ಳಿನ ದೊಡ್ಡ ಮನೆ ಮಾಡಿ ಸಂಸಾರವನ್ನು ಒಂದು ಲೆವೆಲಲ್ಲಿ ನಡೆಸ್ಕೊಂಡು ಹೋಗುವಂತ ಯೋಚನೆ ಮಾಡಿದ್ರೆ ನೀವು ನಡುವಲ್ಲಿ ಬೆಕ್ಕು ಬಂದಾಗ ಬಂದು ಎಲ್ಲ ಹಾಳು ಮಾಡ್ತೀರಾ? ಆಸೆ ಇಲ್ಲದ ಹೆಂಗಸೆ, ನನ್ನದೊಂದು ಮಾತು ತಾಯಿ, ಇಳೆಯಿಂದ ಮೊಳಕೆ ಒಂದು ತಮಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅನ್ನೋ ಹಾಗೆ ತಾಯಿ, ತಾವು ಇನ್ನು ಮುಂದೆ ನಿತ್ಯಾನಂದರ ಜೊತೆಗೆ ಮಾತಿಗಿಳಿಯಬೇಡಿ. ನೀನು ಇಷ್ಟೆಲ್ಲ ಹೇಳಿದ್ದೆಲ್ಲ ಮಾರ ಹೆಂಗಸಿಗೆ, ಅದರ ಮುಖ ನೋಡು, ಅದಕ್ಕೆ ಸ್ವಲ್ಪ ಆದ್ರೆ ಅರ್ಥ ಆಯ್ತಾ? ನನ್ನನ್ನು ಎದುರು ಹಾಕೊಂಡ್ರೆ ಗೊತ್ತುಂಟಲ್ಲ, ನಾನು ಪೆದಂಬು ಮನುಷ್ಯ, ಭಯಂಕರ ಡೇಂಜರ್ ನಾನು. ಇನ್ನು ಮುಂದೆ ತಮ್ಮ ಪಾಡಿಗೆ ತಾವು ಇದ್ದು ಬಿಡಿ. ಎಂತ ಹೆಂಗಸು ಮಾರ, ನಾನು ಇಷ್ಟು ಮಾತಾಡಿದೆ ಮಾರ್ರೆ, ಒಂದಕ್ಕೆ ಸಹ ಕೌಂಟ್ ಡೈಲಾಗ್ ಇಲ್ಲ ಮಾರ್ರೆ. ನನ್ನ ಶಬ್ದಕೋಶ ಮುಗೀತು, ಐಶ್ವರ್ಯ ಮಾತಾಡಿ. ತಾಯಿ, ಇವರ ಮಾತಿಗೆ ಏನಾದರೂ ಉತ್ತರಿಸಿ, ಏನಾದರೂ ಹೇಳು ತಾಯಿ. ಹೇಳಿ ಈಗ. ರಾಜ ಹೇಳುಪ್ಪ. ಭೂಪತಿ ಅಣ್ಣ, ಅಣ್ಣ ನಿತ್ಯಾನಂದ ಶೆಟ್ಟಿ ಅವರಿಗೆ ಫೋನ್ ಮಾಡೋ ಅವಶ್ಯಕತೆ ಏನಿತ್ತು ಅಣ್ಣ? ನಾನು ಏನಪ್ಪ ಮಾಡಲಿ, ನಿನಗೆ ಒಂದು 50 times ಅಟ್ಲೀಸ್ಟ್ ಫೋನ್ ಮಾಡಿದೆ, ಆದರೆ ನೀನೇ ಎತ್ತೀಯ. ಅದಕ್ಕೆ ಎಲ್ಲಿ ಒತ್ತಬೇಕೋ ಅಲ್ಲಿ ಒತ್ತಿದ್ದೆ, ಈಗ ನೋಡಿ ನೀನೇ 50 times ನನಗೆ ಫೋನ್ ಮಾಡ್ತೀಯ. ಅಣ್ಣ ನಿನ್ನ ಮರೆಯೋಕ್ಕಾಗತ್ತಣ್ಣ, ಈ ನಕಲಿ ಫ್ಯಾಮಿಲಿ ಕ್ರಿಯೇಟ್ ಮಾಡೋಕ್ಕೆ ಎಷ್ಟೊಂದು ಹೆಲ್ಪ್ ಮಾಡಿದ್ಯಾ ನೀನು, ಅದು ಈ ಲೆವೆಲ್ ಫ್ಯಾಮಿಲಿ ಕ್ರಿಯೇಟ್ ಮಾಡಿರೋ ನಿನ್ನನ್ನು ಮರೆಯೋಕ್ಕಾಗತ್ತಣ್ಣ. ಅಣ್ಣಜಿ ಇನ್ನೊಂದೇ ಒಂದು ರಿಕ್ವೆಸ್ಟು, ಅದು ಇನ್ನೊಂದು 4 ದಿನ ತಡ್ಕೋ. ಸ್ವಲ್ಪ ಗೋವಾದಿಂದ ದುಡ್ಡು ರಿಲೀಸ್ ಆಗೋದಿದೆ, ಅದು ಬಂದ ತಕ್ಷಣ ಗ್ಯಾರಂಟಿ ಕೊಟ್ಬಿಡ್ತೀನಿ. ರಿಲೀಸ್ ಮಾಡೋಕ್ಕದೇನು ಹೊಸ ಪಿಕ್ಚರ ಇಲ್ಲಂದ್ರೆ ಹಳೆ ಕೈದಿನ? ಈ ಕಾಂತಿನಗರ ಬುದ್ಧಿ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಕಾಂತಿನಗರ ಯಾವ್ದಣ? ಅದೇ ಆ ಮೆಜೆಸ್ಟಿಕ್ ಕಾಂತಿನಗರ. ಅಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ತುಂಬಾ ಮಾಡ್ತೀರಾ, ಅದು ಗಾಂಧಿನಗರ. ಏನ ಒಂದು ಅಣ್ಣಜಿ ಪ್ಲೀಸ್, ಅಂಕಲ್ಗೆ ಮಾತ್ರ ಏನು ಹೇಳಕ್ ಹೋಗ್ಬೇಡ. ಈ ಸಲ ಬರೋ ದುಡ್ಡಲ್ಲಿ ಮೊದಲು ಫ್ಯಾಮಿಲಿ ಅವ್ರದ್ದೆಲ್ಲ ಸೆಟ್ಲ್ ಮಾಡಿಬಿಟ್ಟು ಮದುವೆ ಆಗ್ತಿದಂಗೆ ಅವ್ರನ್ನೆಲ್ಲ ಮನೆಯಿಂದ ಒದ್ದೋಡ್ಸಿ. ಅಪ್ಪಡಿಯಾ? ನೆಕ್ಸ್ಟ್ ನಾನು ನೀನು ಒಂದು ಟೇಬಲಲ್ಲಿ 1-to-1 ಫೇಸ್ ಟು ಫೇಸ್ ಕುತ್ಕೊಂಡು ನಿಂದೆಲ್ಲ ಸೆಟ್ಲ್ ಮಾಡ್ಬಿಡ್ತೀನಿ. ಹೋಗೆ ಹೋಗೆ ಅಣ್ಣ. ಅದೇನು ಹೋಗೆ ಅಂದ್ರೆ? ಓಕೆ ಓಕೆನಾ, ಆಯ್ತಣ್ಣ. ನೀವೋ ನಿಮ್ಮ ಕನ್ನಡನೋ, ಥ್ಯಾಂಕ್ ಯು. ಅಣ್ಣ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ, ಅಂಕಲ್ಗೆ ಮಾತ್ರ ಏನು ಗೊತ್ತಾಗಬಾರ್ದು ಪ್ಲೀಸ್. ಓಕೆ 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 ಬಾಯ್. ಯಾರ್ಯಾರು ಕಾಲೆಲ್ಲ ಹಿಡಿಬೇಕಲ್ಲಪ್ಪ ನಾನು. ಈ ಸಲ ಬರೋ ದುಡ್ಡಲ್ಲಿ ಮೊದಲು ಫ್ಯಾಮಿಲಿ ಅವ್ರದ್ದೆಲ್ಲ ಸೆಟ್ಲ್ ಮಾಡಿಬಿಟ್ಟು ಮದುವೆ ಆಗ್ತಿದಂಗೆ ಅವ್ರನ್ನೆಲ್ಲ ಮನೆಯಿಂದ ಒದ್ದೋಡ್ಸಿ. ನೆಕ್ಸ್ಟ್ ನಾನು ನೀನು ಒಂದು ಟೇಬಲಲ್ಲಿ 1-to-1 ಫೇಸ್ ಟು ಫೇಸ್ ಕುತ್ಕೊಂಡು ನಿಂದೆಲ್ಲ ಸೆಟ್ಲ್ ಮಾಡಿಬಿಡ್ತೀನಿ. ಅಲ್ಲ ಬಡ್ಡಿ ಮಗನೇ, ಇವನು ಎಲ್ಲರೂ ಓದ ಮೇಲೆ ನನಗೆ ಕೊಡ್ತಾನಂತೆ, ಎಲ್ಲರೂ ಓದ ಮೇಲೆ ನನಗೇ ಇರುತ್ತೆ ಗ್ರಿಪ್. ಹಾ, ಎಲ್ಲಿ ಹಿಡ್ಕೊಳ್ಳಿ ಇವನ ಜುಟ್ಟು, ನನ್ನನ್ನೇ ಮಾಮ ಮಾಡ್ತಾನ. ಇರು, ನಾನು ನಿನಗೆ ಮಾಡ್ತೀನಿ ಮಾಮ. ಅಲ್ಲ ನೋಡಿ ಅಕ್ಕ, ಅದು ಇಲ್ಲಿ ಮಾತಾಡ, ನನ್ನ ಜೊತೆ ಮಾತಾಡ. ಅದು ತಂಗಿ ಮಾತು ಕೇಳ, ಅಲ್ಲೇ ನನ್ನ ಹತ್ರ ಮಾತಾಡದ್ ನೀನು. ನಿಮ್ದು ಹಾಳಾಗಿ ಹೋಗಿ, ನೀವಿಬ್ರು ಮನುಷ್ಯರ ನೀವು.
ಕಳ್ಳ ಅಂತೆಲ್ಲ ಹೇಳ್ಬೇಡ, ನನ್ನ ಪ್ರೊಫೆಷನ್ ಬಗ್ಗೆ ಮಾತಾಡ್ಬೇಡ, ಕಷ್ಟಪಟ್ಟು ಕಲಿತ ಉದ್ಯೋಗ ಅದು. ಮತ್ತೆ ನಿನ್ನ ಅಪ್ಪ ನೋಡಿದ್ರು ದೊಡ್ಡ ಕಡಿಮೆ ಅಂತಾರೆ ಇದ್ದಾರೆ. ನನ್ನನ್ನು ಕಳ್ಳ ಅಂತೀಯ ನೀನು? ನನ್ನನ್ನು ಹೊಡಿತೀಯನೋ? ಸಮಯ ಇಲ್ಲದ್ರು ಸಜ್ಜನ್ ಅವರೇ ಅಲ್ಲ ನೋಡಿ ಅಕ್ಕ, ಅದು ಇಲ್ಲಿ ಮಾತಾಡ, ನನ್ ಜೊತೆ ಮಾತಾಡ. ಅದು ತಂಗಿ ಮಾತ್ ಕೇಳ, ಅಲ್ಲೇನೋ ಹಾಳಾಗಿ ಹೋಗಿ ನೀವಿಬ್ರು ಮನುಷ್ಯರ, ನೀವು ಮಂಗ ಮಂಗಗಳು. ಏನು ಗಲಗಲ ಅಂತ ಗದ್ಲ ಮಾಡ್ತೀರಾ? ಗಿಲಗಿಲ, ನಮ್ ಬಿಜಾಪುರ ಕೈಪಲ್ಲೆ ಮಾರ್ಕೆಟ್ನಾಗೂ ಇಷ್ಟು ಗದ್ಲ ಇರೋದಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮಿ, ಅನಾರ್ಕಲಿ ಮೇಡಮ್, ನಿಮ್ಮ ಬಗ್ಗೆ ಒಂದು ಮಾತು ಹೇಳಿ. ನೀವು ಈ ನಾಟಕದಲ್ಲಿ ಸೀತೆ ಸಾವಿತ್ರಿ ಶಾಕುಂತಲೆ ಎಲ್ಲ ಮಾಡಿದ್ರು, ನಿಮಗೆ ಅದಕ್ಕಿಂತ ಹಿಡಿಂಬೆ ಶೂರ್ಪನಕ್ಕೆ ರೋಲ್ ಒಳ್ಳೆ ಸೂಟ್ ಆಗ್ತದೆ. ನನ್ನ ಅಭಿನಯದ ಬಗ್ಗೆ ಮಾತಾಡ್ತೀಯನೋ ಹುಚ್ಚ? ನನ್ನ ಅಭಿನಯದ ಬಗ್ಗೆ ಅಪಹಾಸ್ಯ ಮಾಡ್ತೀಯಾ? ಅಭಿನಯದ ಬಗ್ಗೆ ಮಾತಾಡ್ತಾನೆ, ಅಭಿನಯದ ಬಗ್ಗೆ. ನಾನು ರಂಗದ ಮೇಲೆ ಬಂದು ನಿಂತೆ ಅಂದ್ರ ನನ್ನ ಜನ ಹಂಗ ಚಪ್ಪಾಳೆ ಮಳೆ ಸುರಿಸ್ತಿದ್ರು. ಚಪ್ಪಲಿ ಮಳೆನಾ? ನೋಡಿ, ನೀವು ಸ್ವಲ್ಪ ಸುಮ್ಮನಿರಿ. ಅವರ ಮಾತಿನ ಅರ್ಥ ಏನು ಎಂಬುದನ್ನು ನಾನು ನಿಮಗೆ ವಿವರವಾಗಿ ಆಮೇಲೆ ತಿಳಿಸುತ್ತೇನೆ. ಆ ಹೆಂಗಸಿನ ಆಕ್ಟಿಂಗ್ ಆದ್ರೂ ಆಗ್ಬಹುದು ಮರ, ನಿನ್ನ ವಿವರಣೆ ಕೇಳಲಿಕ್ಕೆ ಆಗುದಿಲ್ಲಲ್ಲ ಮರ. ತಲೆ ಸಿಡಿತದ ಮರ, ನಿನ್ನ ಬಾಯಿಗೆ ನಾನು ಸ್ಟೆಪ್ಲೇರ್ ಹಾಕ್ತೇನೆ. ಹೋಗಿ, ಎಲ್ಲರೂ ಹೊರಟು ಹೋಗಿ ಇಲ್ಲಿಂದ. ಹೆಂಗೋ ಅಣ್ಣಮ್ಮನ ಗುಡಿಗೆ ಹೋಗ್ಬೇಕು, ಇಲ್ಲಿ ಮಾರಮ್ಮನ ದರ್ಶನ ಮಾಡಾಯ್ತು, ಹೋಗ ಅಣ್ಣಮ್ಮನ ದರ್ಶನ ತಗೊಂಡ್ ಬರ್ತೀನಿ. ಬರ್ಲಾ? ಹೋಗ್ತೀಯಾ ನಾಟಕನೆ? ಇವಳು ಬಂದ್ಲು ಸೌದತ್ತಿ ಅಲ್ಲಮ್ಮ. ಎಂತದ ನೀವ್ ಹೀಗೆ ಇಲ್ಲಿ ತಮಾಷೆ ಮಾಡ್ಕೊಂಡು ಕೂತೀರಿ? ಸತ್ಯ ನಮ್ಮನ್ನ ಸಾಲಾಗಿ ನಿಲ್ಸಿ ಗಾಡಿ ಬಿಡಿ ಅಂತಾನೆ. ಇವತ್ತಲ್ಲ ನಾಳೆ ಇದು ಆಗೋದೇ ಇತ್ತು. ನಮ್ಮಂತ ಕಲಾವಿದರ ಜೀವನ ನಿಂತ ನೀರಲ್ಲ, ಇನ್ಯಾಕೆ ಚಿಂತಿ? ಅಮ್ಮ ತಾಯಿ, ಅದಲ್ಲಮ್ಮ ಅಸಲ್ ವಿಷಯ. ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಆ ರಾಜು ಭೂಪತಿ ಜೊತೆ ಫೋನಲ್ಲಿ ಮಾತಾಡ್ತಿದ್ದನ್ನ ನಾನು ಕದ್ದು ಕೇಳಿಸ್ಕೊಂಡೆ. ಛೇ 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 ಛೇ, ಕದ್ದು ಕೇಳಿಸಿಕೊಳ್ಳುವುದು ಮಹಾ ಅಪರಾಧ. ಅಯ್ಯೋ, ಅವಳೇನೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಿದ್ದಾಳೆ ಮರ, ನೀನ್ ಯಾಕೆ ಮರ ನಡುವಲ್ಲಿ ಬಾಯಾಕಿ ಸಾಯ್ತಿ? ರಾಜು ಹೇಳ್ತಾ ಇದ್ದ ನಮಗೆ ನಮ್ ದುಡ್ಡು ಕೊಡೋದು ಇಂಪಾರ್ಟೆಂಟ್ ಅಲ್ವಂತೆ. ಭೂಪತಿಗ್ ಮಾತ್ರ ಜೋಪಾನವಾಗಿ ದುಡ್ಡನ್ನ ತಲುಪಿಸ್ತಾನಂತೆ, ಇದು ಮೋಸ ಅಲ್ವಾ? ಏನು, ಭೂಪತಿಗೆ ಮಾತ್ರ ಸಂಭಾವನೆಯೇ? ಇವರು ನಮಗೆ ಮೋಸ ಮಾಡುತ್ತಾರೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ನೆನೆಸಿರಲಿಲ್ಲ. ಎಂಥ ವಿಶ್ವಾಸಘಾತ! ಮಂಡ್ಯದಲ್ಲಿ ಗುಂಡಿಲ್ಲದ ನಿನ್ನಂತ ಮನುಷ್ಯನಿಗೆ ಮತ್ತೆ ಇನ್ನೆಂತ ಮಾಡ್ತಾರೆ ಜನ? ನೋಡಿ, ನೀವು ಎಂತ ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಪಾಲಿನ ದುಡ್ಡನ್ನು ನೀವು ಹೇಗೆ ವಸೂಲು ಮಾಡ್ತೀರಾ ನನಗಂತೂ ಗೊತ್ತಿಲ್ಲ. ನಾನಂತೂ ರೆಡಿ ಆಗಿದ್ದೇನೆ. ಈ ಮನೆಗೆ ಬಂದ ಮೇಲೆ ನನ್ನ ಕೈಯೆಲ್ಲ ತುರಿಸ್ತುಂಟು ಮರ್ರೆ. ಇನ್ನು ಅರ್ಧ ಗಂಟೆಯಲ್ಲಿ ಈ ಮನೆಯಲ್ಲಿ ಏನೆಲ್ಲ ಉಂಟು ಅದನ್ನೆಲ್ಲ ಗೋಣಿ ಚೀಲಕ್ಕೆ ಹಾಕಿ ನಾನು ಇಲ್ಲಿಂದ ಎಸ್ಕೇಪ್. ಏಯ್ ಸುಮ್ನಿರೋಪ್ಪ, ನೀನು ಕಳ್ಳತನ ಮಾಡ್ತಾನಂತ ಕಳ್ಳತನ ಕಳ್ಳತನ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಕಳ್ಳತನ ಮಾಡೋ ಕಳ್ಳನ ಈಗ ನೋಡಕತ್ತೀನಿ ನಾನು. ಏ, ಇವಾಗ ಏನ್ ಮಾಡುದು ಅಂತ ಯಾರಾದ್ರೂ ಐಡಿಯಾ ಹೇಳ್ರಪ್ಪ. ಅಪ್ಪ ಅಣ್ಣ ತಮ್ಮ ಅನ್ಕೊಂಡು ನಾವು ಪ್ರೀತಿಯಿಂದ ಆಕ್ಟಿಂಗ್ ಮಾಡಿದ್ದಕ್ಕೆ ನಮ್ಗೆ ಅವ್ರು ಮೋಸ ಮಾಡ್ತಿರೋದು. ನಾವು ಮೊದಲಿಂದ ಭೂಪತಿ ತರ ಸ್ಟ್ರಿಕ್ಟ್ ಆಗಿರ್ಬೇಕಾಗಿತ್ತು, ಅವಾಗ ನಮ್ಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನನಗಂತೂ ಇಂಡಸ್ಟ್ರಿನಲ್ಲಿ 2 ವರ್ಷದಿಂದ ಎಲ್ಲಿ ಹೋದ್ರು ಟೋಪಿನೆ. ಆದ್ರೆ ನಾವಷ್ಟು ಸುಲಭವಾಗಿ ಮೋಸ ಹೋಗೋರಲ್ಲ. ಈಗ ನಾವು ಆ ಸತ್ಯನ ಹತ್ರ ಹೋಗಿ ನಮ್ ರೊಕ್ಕನ ವಸೂಲಿ ಮಾಡೋಣ, ಬರ್ರಿ. ಹೌದು ಹೌದು, ಅವರಿಗೆ ನಮ್ಮ ಪೂರ್ತಿ ಸಂಭಾವನೆಯನ್ನು ಪಾವತಿಸಲು ಮನಸ್ಸಿಲ್ಲದಿದ್ದರೆ ಭಾಗಶಃವಾದರೂ ಪಾವತಿಸಲಿ. ಅಂದ್ರೆ ನಿಕ್ ಬಾಸಜ್ಜ ಮರದಿ ದಾಯ ಸೈಪ. ಹಂಗಂದ್ರೆ ಏನ? ಅಂದ್ರೆ ಪಾರ್ಟ್ ಪೇಮೆಂಟ್ ಆದ್ರೂ ಕೊಡ್ಲಿ ಅಂತ ಇವ ಹೇಳ್ತಿದ್ದಾನೆ ಭೂಪ ಅಲ್ವಾ? ಓ, ಹಾಗಾದ್ರೆ ಸರಿ ಕಣು, ಇವಾಗ್ಲೇ ಹೋಗಿ ನಾವು ತಕ್ಷಣ ಕೇಳಿದ್ರೆ ಸ್ವಲ್ಪನಾದ್ರೂ ಅಮೌಂಟ್ ನಮಗ್ ಸಿಗತ್ತೆ. ಕರೆಕ್ಟ್, ಬನ್ನಿ ಬನ್ನಿ ಕೇಳಿ, ಬನ್ನಿ 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 ಬನ್ನಿ. ಅದು ನಾವು ಏನು ಹೇಳಬೇಕು ಅಂತಂದ್ರೆ, ಇವಾಗ ನಾವು ಎಲ್ಲ ಇದ್ದೀರಲ್ಲ, ಅದು ಇವಾಗ ಏನೋ ಒಂದು ಅದು ಅಲ್ಲಾಡ್ತಾ ಇದೀಯಾ? ಏನಾದ್ರೂ ಹೇಳ್ಬೇಕಾಗಿದ್ರೆ ಆರಾಮಾಗಿ ಕೂತ್ಕೊಂಡು ಹೇಳು. ಕೂತ್ಕೊಳ್ಳಿ, ನೀವ್ ಯಾಕೆ ಹೆದರ್ತೀರ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಈಗ ನಾನು ಹೇಳಬೇಕು ಅಂತ ವಿಷಯ ಅಂತಂದ್ರೆ, ನಮ್ದು ಎಲ್ ಅಲ್ಲ ಇದು ಏನು
ಲವ್. ಟೆನ್ಷನ್ ಮಾಡ್ಕೋಬೇಡ, ನೀನೇ ನನ್ನ ಫೇವ್ರೇಟು, ಹೇಳು. ನಾನು ಹೇಳಿಲ್ವಾ ನಂಗೆ? ಅದು ಏನಂದ್ರೆ ನಮ್ಮ ಪೂರ್ವ ಹೇಳ್ತಾಳೆ. ಸತ್ಯ, ಅದೇನ್ ವಿಚಾರ ಅಂದ್ರೆ